ನೋಡು ವಾಟ್ ಎ ಬ್ಯೂಟಿ. ಈಗ ಮಜಾ ತೋರಿಸ್ತೀನಿ ನೋಡ್ತಾ ಇರು. ನೀನ್ ದಿನ ಬಾದಾಮಿ ಹಾಲು ಕೋಳಿ ಮೊಟ್ಟೆ ತಂದ್ಕೊಡ್ತೀಯಲ್ಲ ಅದನ್ ಕುಡ್ದು ಕೊಬ್ಬು. ಏನು ಬಹಳ ಅರ್ಜೆಂಟಾ? ಯಾರಿಗಾದ್ರೆ ಎಂಗೇಜಾ? ಥ್ಯಾಂಕ್ ಯು. ವಾರೆ ವಾ, ನಿನ್ ಹ್ಯಾಟು ತುಂಬಾ ಚೆನ್ನಾಗಿದೆ ಹಾಟಿ. ನನ್ಗೊಂದು ಕೊಡಿಸ್ತೀಯಾ ಬ್ಯೂಟಿ? ಯು ನ್ಯಾಸ್ಟಿ. ನ್ಯಾಸ್ಟಿ ಅಲ್ವೇ, ನಾಟಿ ಅನ್ನು. ಈ ಆನಂದ ಕಣ್ಣು ಹಾಕಿದ ಅಂದ್ರೆ ಸಿಕ್ ಸಿಕ್ಕದವ್ರಿಗೆಲ್ಲ ಕಣ್ಣು ಹಾಕಿದ್ರೆ ಮಣ್ಣು ತಿಂತೀಯೋ ಮಗನೇ? ಏನಮ್ಮ ನುಂಗು ಹಾಗೆ ನೋಡ್ತಿದ್ಯಾ? ಪರವಾಗಿಲ್ವೇ, ಇವಳು ನೋಡಿದ ತಕ್ಷಣ ಮೈನಸ್ ಪ್ಲಸ್ ಆಗ್ಬಿಟ್ಟಿಲ್ಲೋ. ವೆರಿ ಗುಡ್. ಏಯ್, ನೀನ್ ಮಾಡಿದ ತಪ್ಪಾಯ್ತು ಅಂತ ಎಕ್ಸ್ಕ್ಯೂಸ್ ಕೇಳ್ಕೊಳ. ಓಕೆ ಓಕೆ, ಕಂಗ್ರಾಟ್ಸ್ ಬಾಬಿ. ನಮ್ಮ ಹುಡುಗ ನಿಮ್ಮನ್ನ ಮೆಚ್ಕೊಂಡ. ಅದರ್ವೈಸ್ ಇಷ್ಟೊತ್ತಿಗಾಗ್ಲೇ ನನ್ನ ಕಾರ್ನಲ್ಲಿ ಹಾಕೊಂಡು ಯಾವ್ದಾದ್ರೂ ಹಿಲ್ ಸ್ಟೇಷನ್ ನಲ್ಲಿ ಇರ್ತಿದ್ದೆ. ಅಲ್ಲ, ಹೆಣ್ಣು ಅಂದ್ರೆ ಅಲರ್ಜಿ ವಿಶ್ವಾಮಿತ್ರಂಗೆ. ಅಂಥದ್ರಲ್ಲಿ ನಿಮ್ಮನ್ನ ನೋಡಿ ಮೆಚ್ಕೊಂಡ ಅಂದ್ರೆ ನೀವು ನಿಜವಾಗ್ಲೂ ಸಾಕ್ಷಾತ್ ನೇನಕೇನೆ. ಓಕೆ ಸಾರಿ, ಪ್ರೊಸೀಡ್. ಆನಂದ, ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದ್ ನಿಜ ಕಣು. ಹಾಗಾದ್ರೆ ಫಾಲೋ ಮಾಡೋಣ. ಯಾಕೆ? ಅವಳ ಜಾತಿಯ ತಿಳ್ಕೊಳಕ್ಕೆ? ಅದನ್ನ ನನಗ್ ಬಿಡು, ಈಗ ಹೊತ್ತಾಯ್ತು, ಹೋಗೋಣ. ಬಾರೋ ಗುಲ್ಡು ಬಾ. ಬೇಗ ನೋಡೋ ನಿನ್ ವಾಹನಕ್ಕೆ ಏನಾಗಿದೆ ಅಂತ. ವರಿ ಮಾಡಬೇಡ, 5 ಮಿನಿಟ್ಸ್ ಬಂದ್ಬಿಟ್ಟೆ. ಆನಂದ, ಕಾಸ್ಟ್ಲಿ ಸಿಗರೆಟ್ ನೀವು ವೇಸ್ಟ್ ಮಾಡ್ಬೇಡವೋ. ಕಾಸ್ಟ್ ಮುಖ್ಯ ಅಲ್ವೋ ಬೆಪ್ಪೆ, ಖುಷಿ ಖುಷಿ ಮುಖ್ಯ. ಸಿಗರೆಟ್, ವೈನ್, ಗರ್ಲ್ಸ್ ನಾನ್ ಯೂಸ್ ಮಾಡೋದು ಒನ್ಸ್ ಆರ್ ಟ್ವೈಸ್. ನನ್ನ ಬ್ರ್ಯಾಂಡ್ ಯಾವ್ದು ಹೇಳು ನೋಡೋಣ. ಇಂಡಿಯಾ ಕಿಂಗ್ಸ್. ದಿಸ್ ಈಸ್ ಇಂಡಿಯಾ ಕಿಂಗ್ಸ್. ಐ ಆಮ್ ದ ಕಿಂಗ್ ಆಫ್ ಬ್ಯೂಟೀಸ್. ಆಹಾ, ಫ್ಯಾಂಟಾಸ್ಟಿಕ್. ಶಂಕರ ಬಾರೋ ಇಲ್ಲಿ. ಮಾ ಡ್ರೆಸ್ ನಲ್ಲಿ ಅದು ಏನು ಮಜವಾಗ ಕಾಣ್ತಾಳು. ಯಾರು ರೀ ಅಲ್ಲಿ ನೋಡು, ಲಂಗದವಣಿ. ಆ ನಡೆ, ಆ ಗಂಭೀರ, ಅವಳು ಹಾಕಿರೋ ಬಟ್ಟೆ ನೋಡಿದ್ರೆ ಬಡವ್ರ ಹುಡುಗಿ ತರ ಕಾಣ್ತಾಳು. ನಡ, ನನ್ ದೃಷ್ಟಿಲಿ ಭರ್ಜರಿ ಮೈ ಸಂಪತ್ತಿರೋ ಹುಡುಗಿಯರೆಲ್ಲ ಶ್ರೀಮಂತರೆ. ಲೈ, ಫ್ಯಾಮಿಲಿ ಗರ್ಲ್ಸ್ ತಂಟೆಗೆ ಹೋದ್ರೆ ಪಾಪ ಬರುತ್ತೆ ಕಣ. ಏನಂದ್ರೆ? ಪಾಪ ಬರುತ್ತೆ ಅಂದೆ. ಹಾ, ಪಾಪನೇ ಬರುತ್ತೆ. ಅಯ್ಯ ಅಯ್ಯ ನೋಡೋ, ಈಗ ನೀನ್ ಕಂಡು ಕಂಡು ಹುಡುಗಿರ ಮೇಲೆಲ್ಲ ಕಣ್ಣು ಹಾಕಿದ್ರೆ ನಂಗೆ ಹಿಡಿಸಲ್ಲ ನೋಡಪ್ಪ. ಕತ್ತೆಗೇನು ಗೊತ್ತಾ, ಕಸ್ತೂರಿ ವಾಸನೆ. ಅಂದ್ರೆ ನಾನು ಕತ್ತೆನು? ಈ ವಿಷಯದಲ್ಲಿ ನೀ ಅದೇ, ನಿಂಗಾದ್ರೂ ಮಜಾ ಗೊತ್ತಾಗಲ್ಲ, ಗಾಡಿ ರಿಪೇರಿ ಮಾಡು. ನೀನ್ ಹೀಗೆ ಮಾಡ್ತಿರೋ, ಯಾರಾದ್ರೂ ನಾಲ್ಕು ತದಕ್ಕೆ ಸೊಂಟ ಗಿಂಟ ಮುರಿದ್ರೆ ಆಗ ನಿನಗೆ ಬುದ್ಧಿ ಬರುತ್ತೆ. ಬಿಡ ಬಿಡ. ಈ ಮೂರು ಲೋಕದ ಗಂಡ ಪಾರ್ಥನೆದುರು ನಿಲ್ಲುವನಾರೋ. ಭಟ್ರೆ, ರೀ ಭಟ್ರೆ, ಬಡಗುತಿಟ್ಟಿನ ರಂಗನಾಥ ಭಟ್ಟರೇ. ಧಿತ್ತಳಂಗದ ಧಿತ್ತಳಂಗದ ಧಿತ್ತಳಂಗದ. ಯಾರು ಧೂರ್ತ? ನಿನ್ನ ರುಂಡವನ್ನು ಈಗಲೇ ನಾನು ಚೆಂಡಾಡಿ ಬಿಡುವರು. ನಿನ್ನ ಬಿಡ್ಲಿಕ್ಕಿಲ್ಲ. ಓಹ್, ಚಿಕ್ಕರಾಯರು ಯಾವಾಗ ಬಂದದ್ದು? ಬನ್ನಿ 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 ಬನ್ನಿ. ಬಂದಾಯ್ತಲ್ಲ ಆಗಲೇ. ಎಲ್ಲಿ ಡ್ಯಾಡಿ? ದೊಡ್ಡರಾಯರು, ನೀವು ಬರ್ತೀರಿ ಎಂದು ಇಲ್ಲೇ ಕಾದಿದ್ದುಂಟು. ಅರ್ಜೆಂಟ್ ಆಪರೇಷನ್ ಕೇಸ್ ಇದೆ ಅಂತ ಫೋನ್ ಅಲ್ಲಿ ಕರೆ ಬಂತು. ನಿಮಗೆ ಗೊತ್ತುಂಟಲ್ಲ, ಆಸ್ಪತ್ರೆ ಅವರಿಗೆ ಮನೆಯಾಗಿ ಹೋಗಿದೆ. ತಿನ್ಲಿಕ್ಕೆ ಬಿಸಿ ಇಡ್ಲಿ ಮಾಡಿದ್ದೇನೆ. ಬನ್ನಿ. ಇಡ್ಲಿ ಇರ್ಲಿ, ಬನ್ನಿ ಒಂದ್ ನಿಮಿಷ. ಎಂತದು, ಬಂದು ಕೂಡಲೇ ಹಾಗೆ ಹೋಗುದಾ? ಸ್ನಾನ ಮಾಡುವುದಿಲ್ವಾ? ತಿಂಡಿ ತಿನ್ನುವುದಿಲ್ವಾ? ರೆಸ್ಟ್ ಮಾಡುವುದಿಲ್ವಾ?
ಎಲ್ಲ ಆಗಿದೆ, ಡ್ಯಾಡಿ ಬರೋದ್ರೊಳಗೆ ಬಂದ್ಬಿಡ್ತೇನೆ. ಓಕೆ ಚಿಕ್ಕ ಆಯ್ರೆ, ಆನಂದಪ್ಪ ಅವರು ನನ್ನ ಅಲ್ಲಿಗೆ ಹೋಗ್ತಿರೋದು ಅಂತದಿದು ನನ್ನ ಮಾತು ಆಡ್ಲಿಕ್ಕೆ ಬಿಡ್ಲಿಲ್ಲ, ನನ್ನ ಮಾತು ನನ್ನ ಬಾಯಲ್ಲಿ ಉಳಿಸಿ ಹೋದರು. ಈ ಚಿಕ್ಕರಾಯರಿಗೆ ಊರು ಸುತ್ತುವುದೇ ದೊಡ್ಡ ಕೆಲಸ, ನನಗೆ ಅಡಿಗೆ ಮಾಡುವುದೇ ಕೆಲಸ, ದೊಡ್ಡ ರಾಯರಿಗೆ ಹೊಟ್ಟೆ ಕೊಯ್ಯುವುದು ಒಲಿಯುವುದು ಕೆಲಸವೋ ಕೆಲಸ.